ನಾನ್ ಕೊಡ್ತೀನೋ ಬೇರೆಯವ್ರ ಕೇಳಿ ಕೊಡ್ತೀನೋ 50 ಲಕ್ಷ ರೂಪಾಯಿನ ನಿಮಗೋಸ್ಕರ ಕೆಂಪೇಗೌಡ ಭವನ ನೀವೆಲ್ಲ ಸಂಘಟನೆ ಆಗ್ಬೇಕು ನಿಮ್ಮ ಧ್ವನಿ ನಿಮ್ಮ ಸಂಘಟನೆ ಎಲ್ಲ ರೀತಿಯಲ್ಲೂ ಆಗ್ಬೇಕು ಇದು ಈ ಒಂದು ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನನಗೂ ಕುಮಾರ್ ಸ್ವಾಮಿಯವರಿಗೂ ನೀವು ರೇಷ್ಮೆ ಅವನಾರ ಹಾಕಿದ್ರಿ ನಮ್ಮಲ್ಲಿ ಆ ರೇಷ್ಮೆ ಜಾಸ್ತಿ ಬೆಳೀತಾರೆ ಶಾಲು ರೇಷ್ಮೆ ಹಾಕಿದ್ರಿ ಆದ್ರೆ ನಿಮ್ಮ ಭಾವನೆ ನಿಮ್ಮ ರೈತರ ಬದುಕು ಇದೆಯಲ್ಲ ಬಡವರ ಬದುಕು ನೀವು ತೋರಿಸಿದಂತ ಪ್ರೀತಿ ಇದೆಯಲ್ಲ ಆಮೇಲೆ ಇವತ್ತೇನು ಈ ಸಂಘಟನೆ ಮಾಡಿಕೊಂಡು ಒಂದು ಮೀಸಲ ಕ್ಷೇತ್ರದಲ್ಲಿ ಕೆಂಪೇಗೌಡನ ಜಯಂತಿಯನ್ನ ದೊಡ್ಡ ಸಂಖ್ಯೆಯಲ್ಲಿ ನೀವು ಇಲ್ಲದೆ ಹೋದ್ರು ಕೂಡ ಇಷ್ಟು ಯುವಕರು ಎಲ್ಲ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನೀವೇನು ಆಚರಣೆ ಮಾಡ್ತಾ ಇದ್ದೀರಿ ಕೆಂಪೇಗೌಡ ಬರೀ ನಾನು ಒಕ್ಕಲಿಗ ಜಾತಿಗೆ ಸೇರಿದವನು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಕುವೆಂಪುರವರ ತತ್ವ ಏನಿತ್ತು ಅದೇ ತತ್ವ ಇವತ್ತು ಕೆಂಪೇಗೌಡರಲ್ಲಿ ಇತ್ತು ಇವತ್ತು ನಾವು ಕುಮಾರಸ್ವಾಮಿಯವರು ಎಂತ ಗೆಳಗೆಲೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಅಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗೆಳಗೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗೆಳಗೆಯಲ್ಲಿ ಪೈಗಂಬರ್ ದಿವ್ಯವಾಣಿದ ಕೇಳಿದ ಗೆಳಗೆಯಲ್ಲಿ ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗೆಳಗೆಯಲ್ಲಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದ ವಿಶ್ವನಗರ ಬೆಂಗಳೂರನ್ನ ಕಟ್ಟಿದ ಗಳಿಗೆಯಲ್ಲಿ ಗಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ ಗಳಿಗೆಯಲ್ಲಿ ಅಂತ ಗಳಿಗೆಯಲ್ಲಿ ಇವತ್ತು ನಾವು ಬಂದಿದ್ದೇವೆ ನೀವು ಅವಕಾಶ ಸಿಕ್ಕಿದ್ನ ನೀವು ಚಾನ್ಸ್ ಬಿಡಕ್ ಹೋಗ್ಬೇಡಿ 32 ಗುಂಟೆ ರೆಡಿ ಮಾಡ್ಕೊಳ್ಳಿ ದೊಡ್ಡ ಸಾಂಗ್ಗಳು ನಾನು ಕುಮಾರಣ್ಣ ಎಲ್ಲ ಬಂದು ಆ ಗುರ್ಲಿ ಪೂಜೆಯಲ್ಲಿ ನಾವು ಪಾಲ್ಗೊಳ್ತೇವೆ.